ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸುವಂತಹ ಒಂದು ಗಿಡ ಅಂದರೆ ಅದು ಸುವರ್ಣಗೆಡ್ಡೆಯ ಗಿಡ. ಈ ಸುವರ್ಣಗೆಡ್ಡೆಯ ಗಿಡವು ಬೆಳೆಸಲಿಕ್ಕೆ ತುಂಬಾ ಸುಲಭ, ಹಾಗೆಯೇ ತುಂಬಾ ಆದಾಯ ಕೊಡುವಂತಹ ಒಂದು ಗಿಡ ಅಂತ ಹೇಳ್ಬೋದು. ಸುವರ್ಣಗೆಡ್ಡೆ ಹೇಳುವಂತೆ ಇದು ಗಡ್ಡೆ ತರಕಾರಿ, ತುಂಬ ರುಚಿಕರವಾದಂತಹ ಒಂದು ತರಕಾರಿ ಅಂತ ಹೇಳ್ಬೋದು. ಇದನ್ನು ಬೆಳೆಸಲಿಕ್ಕೆ ಕೂಡ ತುಂಬಾ ಸುಲಭ. ಇದಕ್ಕೆ ಬರುವಂತಹ ರೋಗಗಳಾಗಿರ್ಬೋದು, ಕೀಟಗಳು ಯಾವುದೂ ಇದಕ್ಕೆ ತುಂಬಾ ಬರುವುದಿಲ್ಲ. ರೋಗಗಳಿಲ್ಲದಂಥ ಅಂತ ಹೇಳ್ಬೋದು, ರೋಗವೇ ಇಲ್ಲದಂಥ ಒಂದು ಗಡ್ಡೆ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಬೆಳೆಸೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಇದು ನಾವು ಇಲ್ಲಿ ಬೆಳೆಸಿರುವಂತಹ ಸುವರ್ಣ ಗಡ್ಡೆಯ ಗಿಡ ಎಷ್ಟೊಂದು ದೊಡ್ಡದಾಗಿ ಬಂದಿದೆ ನೋಡಿ. ನೋಡಿ, ತುಂಬ ದೊಡ್ಡದಾಗಿ ಬಂದಿದೆ. ಇದರಲ್ಲಿ ಗಡ್ಡೆಗಳು ಹಾಗೆ ನಿಮ್ಗೆ ಯಾವ ರೀತಿ ಗೊತ್ತಾಗ್ತದೆ ಅಂದರೆ, ಈ ಗಿಡ ಯಾವುದು ತುಂಬಾ ದೊಡ್ಡದಾಗಿದೆ ಅದರಲ್ಲಿ ದೊಡ್ಡದಾದ ಗಡ್ಡೆ ಇದೆ. ಚಿಕ್ಕ ಗಿಡದಲ್ಲಿ ಚಿಕ್ಕದಾದಂತಹ ಗಡ್ಡೆ ಇರುವಂಥದ್ದು, ಇದರದೆಲ್ಲ ಸ್ವಲ್ಪ ಒಂದು ಸಾಧಾರಣ ಒಂದು ಅರ್ಧ ಕಿಲದಷ್ಟಿರುವಂತಹ ಒಂದು ಸುವರ್ಣಗಡ್ಡೆ ಇರುವಂಥದ್ದು. ಇನ್ನು ಅಷ್ಟು ದಪ್ಪದಾದಂತಹ ಒಂದು ಗಿಡದಲ್ಲಿ ಒಂದು ಕಿಲದಿಂದ ಒಂದೂವರೆ ಕಿಲದಷ್ಟು ಸುವರ್ಣಗಡ್ಡೆ ನಮಗೆ ಸಿಗ್ತದೆ. ಇದು ಈ ಸುವರ್ಣಗಡ್ಡೆ ಗಿಡವನ್ನು ಸುವರ್ಣಗಡ್ಡೆಯನ್ನು ಬೆಳೆಸಲಿಕ್ಕೆ ತುಂಬಾ ಸುಲಭ, ಹಾಗೆಯೇ ಇದರಲ್ಲಿ ಆದಾಯ ಕೂಡ ಇದೆ. ಈ ಸುವರ್ಣಗೆಡ್ಡೆ ಗಿಡವನ್ನು ನಾವು ಈ ಗಡ್ಡೆಯನ್ನು ತಗೊಂಡು ಬಂದು ಆ ಗಡ್ಡೆಯ ನಡುವಲ್ಲಿ ಇದೆಯಲ್ಲ ಆ ಒಂದು ಚಿಗುರು, ಅದು ಅದರ ಬೀಜ. ಅದನ್ನು ಏನು ಮಾಡಬೇಕು ನಾವು ಅಂದರೆ, ಎಲ್ಲವನ್ನು ಕಟ್ ಮಾಡಿ ನಾವು ಪದಾರ್ಥಕ್ಕೆ ತೆಗೆದುಕೊಂಡ ನಂತರ ಅದನ್ನು ಆಹಾರಕ್ಕೆ ಉಪಯೋಗಿಸಿದ ನಂತರ ಆ ನಡುವಿನ ಬೀಜ ಇದೆಯಲ್ಲ, ಅದುವೇ ಅದರ ಬೀಜ ಆಗಿರ್ತದೆ. ಅದಕ್ಕೆ ನಾವು ಈ ನಮ್ಮ ಹಳ್ಳಿಗಳಲ್ಲೆಲ್ಲ ನಾವೇನು ಮಾಡ್ತೇವೆ ಅಂತ ಅಂದರೆ, ಸಗಣಿಯನ್ನು ಅದಕ್ಕೆ ಸಂಪೂರ್ಣವಾಗಿ ಸವರಿ ಇಡುವಂಥದ್ದು, ನಂತರ ಅದಕ್ಕೆ ಮಣ್ಣಾಗಿ ಹಾಕುವಂಥದ್ದು. ಒಂದು ಅಡಿಯಷ್ಟು ಮಣ್ಣಿನಲ್ಲಿ ಒಂದೂವರೆ ಅಡಿಯಷ್ಟು ಗುಂಡಿಯನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತರಗೆಲೆಗಳನ್ನು ಅಥವಾ ಯಾವುದಾದ್ರೂ ಗೊಬ್ಬರಗಳನ್ನು ಇಟ್ಟು ಆ ಒಂದು ಗಡ್ಡೆಯನ್ನು ಇಟ್ಟರಾಯಿತು. ನಂತರ ಮಣ್ಣನ್ನು ಮುಚ್ಚುವಂಥದ್ದು. ಈ ರೀತಿಯಾಗಿ ಮಾಡಿದರೆ ಅದು ಒಂದು ತಿಂಗಳ ನಂತರ ಗಿಡ ಬರಲಿಕ್ಕೆ ಆರಂಭ ಆಗ್ತದೆ. ಈ ರೀತಿಯಾಗಿ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರವನ್ನು ನೀವು ಹಾಕಬೇಕಂತಲೇ ಇಲ್ಲ, ಯಾವುದೇ ರೀತಿಯ ರಾಸಾಯನಿಕಗಳಾಗಲಿ ಯಾವುದೇ ರೀತಿಯ ಒಂದು ಇದಕ್ಕೆ ಔಷಧಿ ಕೂಡ ಬೇಕಾಗಿಲ್ಲ. ಇದು ಯಥೇಚ್ಛವಾಗಿ ಬೆಳೆಯುವಂಥದ್ದು. ನೀವು ಆದಾಯಕ್ಕೋಸ್ಕರ ಕೂಡ ಇದನ್ನು ಬೆಳೆಸ್ಬೋದು, ಆದರೆ ನಾನಿಲ್ಲಿ ನಮ್ಮ ಮನೆಯ ಬಳಕೆಗಾಗಿ ಮಾತ್ರ ಬೆಳೆಸ್ತಾ ಇದ್ದೇನೆ. ಹಾಗೆ ನೋಡಿ, ಇಲ್ಲಿ ತುಂಬಾ ಗಿಡ ಇದೆ. ನಾನು ಯಾವಾಗಲೂ ಪ್ರತಿ ವರ್ಷವೂ ಕೂಡ ಅದರಿಂದ ಗಡ್ಡೆಯನ್ನು ತೆಗೆದು ಪುನಃ ಅದರ ಬೀಜವನ್ನು ಅಲ್ಲೇ ನೆಡುವಂಥದ್ದು. ಇಲ್ಲಿ ನಾವೇನು ಮಾಡಿದ್ದೇನೆ ಅಂದರೆ, ಈ ತೆಂಗಿನ ಮರ ಇದೆಯಲ್ಲ, ತೆಂಗಿನ ಮರದ ಬುಡದಲ್ಲಿ ಇದನ್ನು ಹಾಕಿರುವಂಥದ್ದು. ತುಂಬ ದೂರ ನೆಟ್ಟರೆ ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಹಂದಿಗಳ ಕಾಟ ಬರ್ತದೆ. ಹಂದಿಗಳು ಇದ್ದರೆ ಈ ಗಿಡವನ್ನು ಒಕ್ಕುತ್ತದೆ, ಅದು ಗುಂಡಿಯನ್ನು ಮಾಡಿ ಆ ಗಿಡ್ಡೆಯನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಇದು ಗಡ್ಡೆಗೆ ತುರಿಸುವಂತಹ ಒಂದು ಗಿಡ ಇದು, ಹಾಗೆ ತುರಿಸ್ತದೆ ಕೂಡ ಈ ಗಡ್ಡೆ. ನಾವೇನು ಮಾಡಬೇಕು ಅಂದರೆ, ಈ ಗಡ್ಡೆಯನ್ನು ತೆಗೆದು ಒಂದು ದಿವಸ ಅದನ್ನು ಹಾಗೆ ಇಟ್ಟು ಮರು ದಿವಸ ಅದನ್ನು ಸಾಂಬಾರು ಮಾಡುವಂಥದ್ದು ಅಥವಾ ಉಪಯೋಗಿಸುವಂಥದ್ದು ಹಾಗೆಯೇ ಉಪಯೋಗಿಸ್ತಾರೆ. ಹುಣಸೆ ಹಣ್ಣನ್ನು ಹಾಕ್ಕೊಂಡು ಅದನ್ನು ಪದಾರ್ಥವನ್ನು ಮಾಡಿದರೆ ಅದರ ತುರುಕಿಯ ಗುಣ ಹೋಗ್ತದೆ. ನೋಡಿ, ಇದೆಲ್ಲ ಕೂಡ ಇದರಲ್ಲಿ ಸಾಧಾರಣ ಒಂದು 10 ಗಿಡದಷ್ಟು ನಾವು ಗಡ್ಡೆಯನ್ನು ಸಿಗ್ಬೋದು. ಇದರಲ್ಲಿ 10 ಗಡ್ಡೆಯಷ್ಟು ಗಿಡ ಇದೆ ನಾವು ಮಾಡಿದ್ದೇವೆ. ಹಾಗೆ ನೋಡಿ, ಚಿಕ್ಕ ಚಿಕ್ಕ ಪಿಳ್ಳೆಗಳು ಕೂಡ ಅದರಲ್ಲಿ ಬರ್ತದೆ, ತುಂಬಾ ಪಿಳ್ಳೆಗಳು ಬರ್ತಾ ಇರ್ತದೆ. ನಾವು ವರ್ಷನೂ ಕೂಡ ಅದರ ಬೀಜವನ್ನು ಹಾಕ್ತಾನೆ ಇರಬೇಕು. ಈ ಸುವರ್ಣಗಡ್ಡೆ ಗಿಡವನ್ನು ಬೆಳೆಸಲಿಕ್ಕೆ ಕೂಡ ತುಂಬಾ ಸುಲಭ, ಹಾಗೆ ಆದಾಯ ಕೂಡ ಸಿಗ್ತದೆ ಅಂತ ಹೇಳಿದರೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅಂಗಡಿಗಳಲ್ಲಿ 1 ಕಿಲೋ ಒಂದು ಸುವರ್ಣಗೆಡ್ಡೆಗೆ ಸಾಧಾರಣ 30-35 ರೂಪಾಯಿ ಇರ್ಬೋದು ಅಥವಾ 40 ರೂಪಾಯಿ ಇರ್ಬೋದು. ಹಳ್ಳಿಗಳಲ್ಲಿ ನಮಗೆ ಸಾಧಾರಣ 1 ಕಿಲೋ ಸುವರ್ಣಗೆಡ್ಡೆಗೆ 30 ರೂಪಾಯಿಯಷ್ಟು ನಮಗೆ ಸಿಗ್ತದೆ. ಇದು ತುಂಬಾ ಆದಾಯ ತರುವಂತಹ ಒಂದು ಗಡ್ಡೆ. ನೀವು ನಿಮ್ಮ ಮನೆಗಳಲ್ಲಿ ಜಾಗ ಇದ್ದರೆ ಅಥವಾ ನೀವು ಟ್ಯಾರಿಸಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಗ್ರೋ ಬ್ಯಾಗ್ಗಳಲ್ಲಿ ತುಂಬ ಒಂದು ದೊಡ್ಡದಾದ ಗ್ರೋ ಬ್ಯಾಗ್ ಬೇಕು. ಸಣ್ಣದಾದ ಪುಟ್ಟದಾದ ಗ್ರೋ ಬ್ಯಾಗ್ಗಳಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಗಡ್ಡೆ ಇದು ತುಂಬ ದೊಡ್ಡದಾಗಿ ಬರುವ ಕಾರಣ ನಿಮಗೆ ಚಿಕ್ಕ ಗ್ರೋ ಬ್ಯಾಗ್ ಸಾಕಾಗೋದಿಲ್ಲ. ನೀವು ದೊಡ್ಡ ಗ್ರೋ ಬ್ಯಾಗ್ಗಳನ್ನು ತೆಗೆದುಕೊಂಡು ನಂತರ ಅದಕ್ಕೆ ಈ ಗ್ರೋ ಬ್ಯಾಗ್ಗೆ ಮಣ್ಣನ್ನು ಹಾಕಿ ಆ ಗಡ್ಡೆಯ ಬೀಜವನ್ನು ಇಡಬೇಕು. ಈ ಗಡ್ಡೆಯ ಬೀಜವನ್ನು ಇಟ್ಟು 1 ತಿಂಗಳ ನಂತರ ಗಿಡ ಬರ್ತದೆ. ಇದರ ಅವಧಿ, ಈ ಒಂದು ಗಡ್ಡೆಯ ಅವಧಿ 9 ತಿಂಗಳು. 9 ತಿಂಗಳಾದ ನಂತರ ಈ ಗಡ್ಡೆಯನ್ನು ಉಪಯೋಗಿಸ್ಬೋದು. ಅದರಿಂದ ಮೊದಲು 5-6 ತಿಂಗಳಿನಲ್ಲಿ ಬೆಳೆಸ್ಕೊಳ್ಬೋದು, ಆದರೆ ಆವಾಗ ಸ್ವಲ್ಪ ಸಣ್ಣದಾಗಿರ್ತದೆ ಗಡ್ಡೆ. 9 ತಿಂಗಳಾದ ನಂತರ ಈ ಗಡ್ಡೆ ಬಲ್ತಿರ್ತದೆ, ಅಂದರೆ ದೊಡ್ಡದಾಗಿರ್ತದೆ. ಒಂದು ವೇಳೆ ನೀವು ಯಾವಾಗ ನಿಮಗೆ ಕೊಯ್ಯುವುದು ಅಥವಾ ಇದನ್ನು ಯಾವ ರೀತಿ ಗಡ್ಡೆಯನ್ನು ತೆಗೆಯುವುದಂತ ನಿಮಗೆ ಗೊತ್ತಾಗದಿದ್ದರೆ, ಈ ಗಿಡ ಏನಾಗ್ತದೆ, ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಆ ಗಿಡವು ಮೇಲಿನಿಂದ ಒಣಗಿ ಹೋಗ್ತದೆ.
ಆ ಒಣಗಿ ಹೋದಂತಹ ಸಂದರ್ಭದಲ್ಲಿ ಈ ಗಡ್ಡೆಯನ್ನು ತೆಗಿಲಿಕ್ಕೆ ಇದು ಸೂಕ್ತವಾದ ಸಮಯ ಅಂತ ನಮಗೆ ಗೊತ್ತಾಗ್ತದೆ. ಆವಾಗ ನಾವು ಗಡ್ಡೆಯನ್ನು ತೆಗೆಯುವಂಥದ್ದು. ಸುವರ್ಣಗಡ್ಡೆ ತುಂಬಾ ರುಚಿಕರವಾದಂಥ ತರಕಾರಿ. ಸುವರ್ಣಗಡ್ಡೆಯು ಮೂಲ ವ್ಯಾಧಿಗೆ ತುಂಬಾ ಒಂದು ಔಷಧಿಯಾಗಿ ಪರಿಣಮಿಸುವಂಥದ್ದು. ತುಂಬಾ ಜನ ಇದರಿಂದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಮೂಲ ವ್ಯಾಧಿ ಇರುವಂಥವರು ಏನು ಮಾಡಬೇಕು, ಪ್ರತಿದಿನ ಈ ಗಡ್ಡೆಯನ್ನು ಉಪಯೋಗಿಸ್ತಾ ಬರಬೇಕು. ನಿಮ್ಮ ಆಹಾರಗಳಲ್ಲಿ ಇದನ್ನು ಬಳಸ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಮೂಲ ವ್ಯಾಧಿಯು ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಈ ಗಡ್ಡೆಯು ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುವುದಿಲ್ಲ. ಹಾಗೆಯೇ ಇದನ್ನು ನಾವು ಬೆಳೆಸೋದ್ರಿಂದ ಸಾಧಾರಣ ಒಂದು 50-100 ಗಡ್ಡೆಯಷ್ಟು ಬೀಜವನ್ನು ಹಾಕಿ ನೀವು ಬೆಳೆಸಿದರೆ ಇದರಲ್ಲಿ ಕೂಡ ನೀವು ಆದಾಯವನ್ನು ಪಡಿಬಹುದಾಗಿದೆ. ನಾವಿಲ್ಲಿ ತೆಂಗಿನ ಮರದ ಬುಡದಲ್ಲಿ ಮಾಡಿದ್ದೇವೆ. ನೀವು ಒಂದು ತಟ್ಟಾದ ಸಮತಟ್ಟಾದಂತಹ ಪ್ರದೇಶದಲ್ಲಿ ಇದನ್ನು ಬೀಜವನ್ನು ಹಾಕಿ ಗಿಡವನ್ನು ಮಾಡಿಕೊಳ್ಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ದಪ್ಪಗಾದಂತಹ ಗಿಡ ಕೂಡ ಇದೆ ಇಲ್ಲಿ ನೋಡಿ. ಇದರಲ್ಲಿ ತುಂಬ ದೊಡ್ಡ, ಸಾಧಾರಣ ಒಂದು 2-3 ಕಿಲೋದಷ್ಟು ದೊಡ್ಡ ಗಾತ್ರದ ಸುವರ್ಣಗೆಡ್ಡೆ ನಿಮಗೆ ಸಿಗ್ತದೆ. ಇದರ ಗಿಡ ನೋಡಿ ಈ ರೀತಿಯಾಗಿ ಬರ್ತದೆ. ಇನ್ನು ಇದರ ಬಗ್ಗೆ ಹೇಳುವುದಾದರೆ ಇದಕ್ಕೆ ರೋಗ, ಯಾವುದೇ ರೀತಿಯ ರೋಗ, ನಾನು ಬೆಳೆಸಿದ ಪ್ರಕಾರ ಅಥವಾ ನನ್ನ ಅನುಭವದ ಪ್ರಕಾರ ಇದಕ್ಕೆ ಯಾವುದೇ ರೀತಿಯ ರೋಗ ಕೂಡ ನಾನು ನೋಡಲಿಲ್ಲ. ರೋಗ ಬರುವುದಿಲ್ಲ. ತುಂಬ ಸುಲಭವಾಗಿ ಬೆಳೆಸಬಹುದಾದಂತಹ, ಯಾವುದೇ ಖರ್ಚಿಲ್ಲದೆ ಬೆಳೆಸಬಹುದಾದಂತಹ ಒಂದು ತರಕಾರಿಯಾಗಿದೆ. ತರಕಾರಿ ಗಡ್ಡೆ ತರಕಾರಿಯಾಗಿರುವಂಥದ್ದು ಇದು. ಮಣ್ಣಿನ ಅಡಿಯಲ್ಲಿ ಬರುವಂತಹ ಗಡ್ಡೆಯಾಗಿರುವಂಥದ್ದು. ತುಂಬ ಕಡಿಮೆ ಖರ್ಚಿನಲ್ಲಿ, ಅಂದರೆ ಖರ್ಚೇ ಇಲ್ಲದೆ ಬೆಳೆಸುವಂಥದ್ದು. ಇವಾಗ ನಮಗೆ ಒಂದು ಗಡ್ಡೆ ಬೀಜ ಸಿಕ್ಕಿದರೆ ಆ ಬೀಜವನ್ನು ನೆಲದಲ್ಲಿ ಹಾಕಿಟ್ಟರಾಯಿತು, ನಂತರ 9 ತಿಂಗಳಾದ ನಂತರ ನಮಗೆ ಆ ಗಡ್ಡೆ ಸಿಗ್ತದೆ. ನೀವು ಟ್ಯಾರೆಸ್ಗಳಲ್ಲಿ ಕೂಡ ಇದನ್ನು ಬೆಳೆಸ್ಬೋದು. ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ಬೆಳೆಸಿ ನೋಡಿ. ನೀವು ಅಂಗಡಿಗಳಿಂದ ಈಗ ನಿಮಗೆ ಬೀಜ ಸಿಗಲಿಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂದರೆ ಅಂಗಡಿಗೆ ಹೋಗಿ ಅಲ್ಲಿಂದ ಸುವರ್ಣಗಡ್ಡೆಯನ್ನು ತಗೊಂಡು ಆ ನಡುವಿನ ಬೀಜ ಇದೆಯಲ್ಲ ಅದನ್ನು ಮಾತ್ರ ಕಟ್ ಮಾಡಿ ತೆಗೆದಿಡಬೇಕು. ಉಳಿದದನ್ನು ನೀವು ನಿಮ್ಮ ಪದಾರ್ಥಕ್ಕೆ ಇದನ್ನು ಬಳಸ್ಕೊಳ್ಬೋದು. ಸಾಂಬಾರು ಮಾಡಲಿಕ್ಕೆಲ್ಲ ಬಳಸ್ಕೊಳ್ಬೋದು. ಹಾಗೆಯೇ ನೀವು ಇದನ್ನು ಸಾಧಾರಣವಾಗಿ ಡಿಸೆಂಬರ್ ತಿಂಗಳುಗಳಲ್ಲಿ ಇದನ್ನು ಗಡ್ಡೆ ಸಾಧಾರಣ ನಮಗೆ ಸಿಗುವಂಥದ್ದು. ಪ್ರತಿ ವರ್ಷ ನಾನೇನು ಮಾಡ್ತೇನೆ ಅಂದರೆ ಇದು ನಾನು ಅಂಗಡಿಯಿಂದ ತರುವಂಥದ್ದಲ್ಲ, ಪ್ರತಿ ವರ್ಷ ಈ ಗಡ್ಡೆಯನ್ನು ತೆಗೆದು ಈ ಗಡ್ಡೆಯಿಂದ ಬೇಕಾದಂತಹ ಪದಾರ್ಥವನ್ನು ಮಾಡಿ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಗಸಿ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ಮಾಡಿಕೊಂಡು ನಂತರ ಆ ಬೀಜವನ್ನು ತೆಗೆದಿಡುವಂಥದ್ದು. ನಿಮಗೆ ಆ ತಕ್ಷಣ ಕಟ್ ಮಾಡಿದ ತಕ್ಷಣ ನಿಮಗೆ ಗಡ್ಡೆಯನ್ನು ಮಣ್ಣಿನಡ್ಲಿಕ್ಕೆ ಹಾಕಲಿಕ್ಕೆ ಸಮಯ ಇಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂತ ಆ ಗಡ್ಡೆಗೆ ಸಂಪೂರ್ಣವಾಗಿ ಸಗಣಿಯನ್ನು ಒರೆಸಿಡುವಂಥದ್ದು. ಆವಾಗ ಆ ಗಡ್ಡೆ ಹಾಳಾಗುವುದಿಲ್ಲ, ಹಾಗೇ ಇರ್ತದೆ. ನಂತರ ನಿಮ್ಮ ಸಮಯವನ್ನು ನೋಡಿಕೊಂಡು ಆ ಗಡ್ಡೆಯನ್ನು ಪುನಃ ಮಣ್ಣಿನ ಅಡಿಗೆ ಹಾಕಬೇಕು. ಈ ರೀತಿಯಾಗಿ ಮಾಡ್ತಾ ಹೋದರೆ ನಿಮಗೆ ಪ್ರತಿ ವರ್ಷವೂ ಸುವರ್ಣ ಗಡ್ಡೆಯು ಸಿಗ್ತಾನೆ ಇರ್ತದೆ. ಎಲಿಫೆಂಟ್ ಫುಡ್ ಯಾಮ್ ಅಂತ ಇಂಗ್ಲೀಷ್ನಲ್ಲಿ ಇದಕ್ಕೆ ಕರೀತಾರೆ. ಹಾಗೆ ನಾವು ಹಳ್ಳಿಗಳಲ್ಲಿ ಇದಕ್ಕೆ ಕೇನೆಗಡ್ಡೆ, ಕೇನೆ ಅಂತ ಕೂಡ ಕರಿತೇವೆ. ನಾವು ಹೆಚ್ಚಾಗಿ ಇದಕ್ಕೆ ಕೇನೆ ಅಂತವೇ ಹೇಳೋದು. ತುಂಬ ಸುಲಭವಾಗಿ ಬೆಳೆಸುವಂತಹ ಒಂದು ತರಕಾರಿ, ಗಡ್ಡೆ ತರಕಾರಿ. ಧನ್ಯವಾದಗಳು ಸ್ನೇಹಿತರೇ.